ಏಪ್ರಿಲ್ 14 ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಪಾಲಿಗೆ ವಿಶೇಷವಾದ ದಿನ. ಕೇವಲ ಯಶ್ ಅವರಿಗೆ ಮಾತ್ರ ಅಲ್ಲದೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದು ವಿಶೇಷವಾದ ದಿನ. 2022 ರ ಏಪ್ರಿಲ್ 14 KGF ಚಾಪ್ಟರ್ 2 ಚಿತ್ರ ತೆರೆ ಕಂಡಿತು. ಅದಾಗಿ ಇವತ್ತಿಗೆ ಒಂದು ವರ್ಷ. ಇಡೀ ದೇಶವೇ ಚಂದನವನದ ಕಡೆಗೆ ತಿರುಗಿ ನೋಡಿದ ಆ ದಿನವನ್ನ ಕನ್ನಡದ ಸಿನಿ ಪ್ರಿಯರು ಮರೆಯುವ ಹಾಗೆ ಇಲ್ಲ. ಯಾಕಂದ್ರೆ ಇಡೀ ಕನ್ನಡ ಚಿತ್ರರಂಗವನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋದಂತ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದಂತ ಚಿತ್ರ ಇದು. ರಾಕಿ ಬಾಯ್ ಈಗ ನೋಡಿದ್ರೆ ರಾಕಿ ಬಾಯ್ ಇನ್ನೂ ಕೂಡ ಗಡ್ಡ ತೆಗೆದಿಲ್ಲ. KGF ಗೆಟಪ್ ಇನ್ನೂ ಕೂಡ ಬದಲಾಗಿಲ್ಲ. ಸಿನಿಮಾ ತೆರೆಕೊಂಡು ಒಂದು ವರ್ಷ ಆದರೂ ರಾಕಿ ಬಾಯ್ ಒಂದೇ ಗೆಟಪ್ನಲ್ಲಿ ಇರೋದು ಯಾಕೆ? ಇಂಥದ್ದೊಂದು ಪ್ರಶ್ನೆ ಯಶ್ ಅಭಿಮಾನಿಗಳನ್ನು ಕಾಡ್ತಲೇ ಇದೆ. ಈ ಪ್ರಶ್ನೆಗೆ ಉತ್ತರ ಇನ್ನೂ ಸಿಗಬೇಕಾಗಿದೆ. KGF 2 ಮೆಗಾ ಬ್ಲಾಕ್ ಬಸ್ಟರ್ಸ್ ಲಿಸ್ಟ್ ಸೇರಿದ ಬಳಿಕವೂ ಹೊಸ ಸಿನಿಮಾ ಅನೌನ್ಸ್ ಮಾಡಿಲ್ಲ ಇಲ್ಲಿವರೆಗೂ ಕೂಡ. 19ನೇ ಸಿನಿಮಾ ಯಾವುದು ಅನ್ನೋ ಸುಳಿವು ಕೂಡ ಇನ್ನೂ ಕೂಡ ಯಶ್ ಬಿಟ್ಕೊಟ್ಟಿಲ್ಲ. ಆದರೂ ತೆರೆಮರೆಯಲ್ಲಿ ಹೊಸ ಸಿನಿಮಾದ ಬಗ್ಗೆ ಕೆಲಸ ನಡೀತಲೇ ಇದೆ. ಈ ಸಿನಿಮಾ ಬಗ್ಗೆ ಸುಳಿಯುವೂ ಇಲ್ಲ. ಯಶ್ ಕರಿಯರ್ನ ಮೆಗಾ ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷ ಹೊಸ್ತಿಲ್ಲಲ್ಲಾದರೂ 19ನೇ ಸಿನಿಮಾ ಅನೌನ್ಸ್ ಆಗಬಹುದಾ ಅನ್ನೋ ನಿರೀಕ್ಷೆ ಅಲ್ಲಿರುವವರಿಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಸುಳಿವನ್ನು ಕೊಟ್ಟಿದೆ. ಅದನ್ನು ನೋಡ್ತಾ ಇದ್ದ ಹಾಗೆ ಅಭಿಮಾನಿಗಳು ಹೊಸ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿದ್ದಾರೆ. KGF 2 ನಿರ್ಮಾಣ ಮಾಡಿದ್ದ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಈ KGF 2 ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈಗ ಆ ನೆನಪುಗಳನ್ನು ಮೆಲುಕು ಹಾಕಿದೆ. ಒಂದು ವಿಶೇಷವಾದ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ರಾಕಿ ಬಾಯ್ ಜರ್ನಿಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಲಾಗಿದೆ. ಇದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲಿ ಹೊಸದೊಂದು ಸುಳಿವನ್ನು ಕೂಡ ನೀಡಲಾಗಿದೆ. KGF ಚಾಪ್ಟರ್ 3 ಸಿನಿಮಾ ಬರೋದು ಖಚಿತ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಒದಗಿಸ್ತಾ ಇದೆ. ಇದನ್ನು ನೋಡಿ ಅಭಿಮಾನಿಗಳು ಥ್ರಿಲ್ಲಾಗಿದ್ದಾರೆ. ಹೊಂಬಾಳೆ ವಿಡಿಯೋ ರಿಲೀಸ್ ಮಾಡಿದ ಕ್ಷಣದಿಂದಲೇ ಎರಡು ಕಾರಣಕ್ಕೆ ನೆಟ್ಟಿಗರು ಥ್ರಿಲ್ಲಾಗಿದ್ದಾರೆ. ಶ್ರೀಲಂಕಾದಲ್ಲಿ ಯಶ್ ಲೊಕೇಶನ್ ಹುಡುಕಾಟ ಮಾಡ್ತಾ ಇದ್ದಾರೆ. ವರ್ಷ ಪೂರೈಸಿದ ಸಂಭ್ರಮದಲ್ಲಿ 19ನೇ ಸಿನಿಮಾ ಅನೌನ್ಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಈ ವಿಡಿಯೋದಲ್ಲಿ ಸಿಕ್ಕಂಥ ಮೊದಲ ಸುಳಿವು KGF 3. ರಾಕಿ ಬಾಯ್ ಅಭಿಮಾನಿಗಳು ಹಿಂದಿನಿಂದಲೂ KGF ಚಾಪ್ಟರ್ 3 ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಲೇ ಇದ್ರು. ಈಗ KGF 2 ಒಂದು ವರ್ಷ ಪೂರೈಸಿದ ಬೆನ್ನಲ್ಲೇ ಚಾಪ್ಟರ್ 3 ಬಗ್ಗೆ ಮೊದಲ ಬಾರಿಗೆ ಸುಳಿವನ್ನು ನೀಡಲಾಗಿದೆ. ವಿಡಿಯೋದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗುತ್ತೆ ಅಂತ ಟ್ರೈಲರ್ನಲ್ಲಿ ಹೇಳಲಾಗಿತ್ತು. ಈ ವಿಡಿಯೋದ ಸಾಲನ್ನು ಬಳಸಿ ಆ ಬಳಿಕ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾ ಅನ್ನೋ ಸಾಲನ್ನು ಹಾಕಲಾಗಿತ್ತು. ಆಗ ಬಳಿಕ 3 ಅನ್ನೋದನ್ನು ತೋರಿಸಿದ್ದಾರೆ. ಈ ಮೂಲಕ KGF 3 ಸುಳಿವು ನೀಡಲಾಗಿದೆ. ಒಂದು ಕಡೆ KGF 3 ಬಗ್ಗೆ ಸುಳಿವು ಕೊಟ್ಟರೆ ಇನ್ನೊಂದು ಕಡೆ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಸಿನಿಮಾ ಸಂಘರ್ಷ ಅಂತ ಹೇಳಲಾಗಿದೆ. ಈ ಸಾಲು ಸಿನಿಮಾ ಪ್ರೇಮಿಗಳನ್ನು ಕಾಡಲು ಶುರುವಾಗಿದೆ. ಒಟ್ಟಿನಲ್ಲಿ ಹೊಂಬಾಳೆ ಫಿಲ್ಮ್ಸ್ ದೊಡ್ಡದನ್ನೇನೋ ಪ್ಲಾನ್ ಮಾಡಿದೆ ಅನ್ನೋ ಸುಳಿವಂತೂ ವಿಡಿಯೋ ಮೂಲಕ ನೀಡಲಾಗಿದೆ. KGF 2ಗೆ ಒಂದು ವರ್ಷ, NTR 31 ಪೋಸ್ಟ್ಪೋನ್, KGF 3 ಚಾಲನೆ ಸಿಗುತ್ತಾ, ಹೆಚ್ಚಿತ್ತು ನೆಟ್ಟಿಗರ ಒತ್ತಡ, ಇದೇ ಸಾಲನ್ನು ಇಟ್ಕೊಂಡು ಅಭಿಮಾನಿಗಳು ನಾನಾ ರೀತಿಯ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ರಾಕಿ ಬಾಯ್ ಫ್ಯಾನ್ಸ್ KGF 2 ಪ್ಲಸ್ ಸಲಾರ್ ಪ್ಲಸ್ NTR 31 ಅಂತ ಕಮೆಂಟ್ ಮಾಡಿದ್ದಾರೆ. ಈ ಮೂರು ಸಿನಿಮಾಗಳಿಗೂ ಏನೋ ಲಿಂಕ್ ಇದೆ ಅಂತ ಗೆಸ್ ಮಾಡ್ತಿದ್ದಾರೆ. ಈ ಮೂಲಕ ಪ್ರಶಾಂತ್ ನೀಲ್ ಒಂದು ಯೂನಿವರ್ಸನ್ನು ಸೃಷ್ಟಿ ಮಾಡಲು ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆನೂ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಸದ್ಯಕ್ಕಂತೂ KGF ಚಾಪ್ಟರ್ 3 ಸೆಟ್ ಇರುವ ಲಕ್ಷಣಗಳು ಇಲ್ಲ. ಯಶ್, ಪ್ರಶಾಂತ್ ನೀಲ್ ಇಬ್ಬರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಅವರ ಕಮಿಟ್ಮೆಂಟ್ ಮುಗಿದ ಬಳಿಕ ಮೆಗಾ ಸಿನಿಮಾ ಶುರುವಾಗುವ ಸಾಧ್ಯತೆ ಇದೆ. ನಿರ್ದೇಶಕ ಪ್ರಶಾಂತ್ ನೀಲ್ ಅವರು KGF ಚಾಪ್ಟರ್ 1 ಮತ್ತು KGF ಚಾಪ್ಟರ್ 2 ಸಿನಿಮಾಗಳ ಮೂಲಕ ರಾಕಿ ಬಾಯ್ ಪಾತ್ರದ ಬಾಲ್ಯ, ಹೋರಾಟ, ಲವ್, ಅವನತಿ ಈ ಮುಂತಾದವುಗಳನ್ನು ತೋರಿಸಿದರು. ಆದರೆ ಒಂದು ವಿಚಾರವನ್ನು ಗೌಪ್ಯವಾಗಿ ಇಡಲಾಯಿತು. ಅದೇನೆಂದರೆ 1978 1981 ತನಕ ರಾಕಿ ಬಾಯ್ ಎಲ್ಲಿದ್ದ ಅನ್ನೋದನ್ನು KGF 2 ಸಿನಿಮಾದಲ್ಲಿ ತೋರಿಸಿಲ್ಲ. ಆ ಬಗ್ಗೆ ಅಭಿಮಾನಿಗಳಿಗೆ ಬಹಳ ಕುತೂಹಲ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ KGF 3 ಬಂದರೆ ಅದರಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.